ಇವತ್ತು ಬಿಗ್ ಬಾಸ್ 11ನೇ ದಿನ ಶುರುವಾಯಿತು. ಇವತ್ತಿನ ಎಪಿಸೋಡ್ ಪೂರ್ತಿ ಸೇಬಿನ್ ಗಲಾಟೆನೇ ನಡೀತಾ ಇದೆ. ಆಗಾಗ ಬಿಗ್ ಬಾಸ್ನಲ್ಲಿ ಇಲ್ಲಿ ಇವ್ರಿಗೆ ಯಾವ ರೀತಿ ಸೌಕರ್ಯನೂ ಇಲ್ಲ ಅನ್ನೋದನ್ನ ವೀಕ್ಷಕರಿಗೆ ಬಿಗ್ ಬಾಸ್ ತೋರಿಸ್ತಾನೆ ಇರ್ತಾರೆ. ಇವತ್ತು ಕೂಡ ಅದೇ ಆಗಿದ್ದು. ಬಿಗ್ ಬಾಸ್ ಮನೆಯಲ್ಲಿ ಒಂದು ಗಡಿಯಾರ ಕೂಡ ಇಲ್ಲ ಅನ್ನೋ ಮ್ಯಾಟ್ರು ನಮಗೆ ಇವತ್ತು ಬಿಗ್ ಬಾಸ್ ಮತ್ತೊಮ್ಮೆ ನೆನಪಿಸ್ತಾರೆ. ಇನ್ನು ಇಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಈಗ ಟೈಮ್ ಎಷ್ಟು ಅನ್ನೋದು ಕೂಡ ಗೊತ್ತಾಗ್ತಿರೋದಿಲ್ಲ. ಇದಕ್ಕೆ ಮನೆ ಮಂದಿಯೆಲ್ಲ ಒಂದು ಉಪಾಯನ ಕಂಡುಕೊಂಡಿದ್ದಾರೆ. ಜೈ ಜಗದೀಶ್ ಹಾಗೂ ರಾಜು ತಾಳಿಕೋಟೆ ಅವರೆಲ್ಲ ಬಿಸಿಲು ಹಾಗೂ ಅದರಿಂದಾಗೋ ನೆರಳನ್ನು ನೋಡಿಕೊಂಡು ಟೈಮ್ ಹೇಳ್ತಾರೆ. ಶುರುವಾದಾಗ ಬಿಗ್ ಬಾಸ್ ಸಮಯ 2:25 ಅಂತ ಹೇಳ್ತಾರೆ. ಆದ್ರೆ ಜೈ ಜಗದೀಶ್ ಅವ್ರು ಮಾತ್ರ ಏಯ್ 3:30 ಟೈಮ್ ಆಗಿದೆ ಅಂತ ಬಹಳನೇ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲರ ಹತ್ರ ವಾದ ಮಾಡ್ತಾರೆ. ಅದೇನೇ ಇದ್ರು ಅಟ್ಲೀಸ್ಟ್ ಅಂದಾಜ್ ಪ್ರಕಾರ ಒಂದ್ ಸ್ವಲ್ಪ ಹತ್ತತ್ರಕ್ಕೆ ಹೇಳಿದ್ದಾರೆ. ಈ ಸೇಬಿನ್ ಗಲಾಟೆ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಟೈಮ್ ನೋಡೋದಕ್ಕೆ ವಿಶೇಷವಾದಂತ ದಾರಿಯನ್ನ ಕಂಡು ಹಿಡ್ಕೊಂಡಿರೋದು ನಮ್ಮ ಹಿಂದಿನ ತಲೆಮಾರವರೆಲ್ಲ ಹೇಗೆ ಟೈಮ್ ಅನ್ನ ನೋಡ್ತಿದ್ರು ಅನ್ನೋದನ್ನ ನೆನಪಿಸುತ್ತೆ.